ಇವತ್ತು ನಾವು ಮಾವಿನಕಾಯಲ್ಲಿ ಜ್ಯೂಸ್ ಮಾಡೋಣ ಇದಕ್ಕೆ ಪನ್ನ ಅಂತಾನೂ ಹೇಳ್ತಾರೆ ಕೇರಿಕಾ ಪನ್ನ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಈ ಮಾವಿನಕಾಯನ್ನು ತೊಳೆದು ಒಂದು ಫುಲ್ ಮಾವಿನಕಾಯಿ ಹುಳಿಯಾದಂತಹ ಮಾವಿನಕಾಯಿ ಕಾಯಿ ಅದನ್ನು ನಾವು ಈಗ ಒಂದು ಕುಕ್ಕರಲ್ಲಿ ಹಾಕೋಣ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಮೂರು ವಿಷಲ್ ತೆಗೆದುಕೊಳ್ಳೋಣ ಬೇಕಾಗಿರುವಂತಹ ಸಾಮಗ್ರಿಗಳು ಮಾವಿನಕಾಯಿ ಬೇಯಿಸ್ಕೊಂಡು ಅದರ ಪಲ್ಪು ಒಂದು ಕಪ್ಪು ಒಂದು ಕಪ್ಪು ಪುದೀನ ಫ್ರೆಶ್ ಪುದೀನ ಕೊತ್ತಂಬರಿ ಸೊಪ್ಪು ಬೆಲ್ಲ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಕಾಳುಮೆಣಸು ಜೀರಿಗೆ ಪುಡಿ ಟೇಬಲ್ ಸಾಲ್ಟು ಉಪ್ಪು ಕಾಲಾ ನಮಕ್ ಈಗ ಮಾಡುವಂತಹ ವಿಧಾನ ನೋಡೋಣ ತುಂಬ ಸಿಂಪಲ್ ಆಗಿದೆ ಆರೋಗ್ಯಕರವಾಗಿರುತ್ತೆ ಒಂದು ಮಿಕ್ಸಿ ಜಾರಲ್ಲಿ ಪುದೀನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮಾವಿನಕಾಯಿ ಪಲ್ಪನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಮೆಣಸು ಜೀರಿಗೆ ಪುಡಿ ಉಪ್ಪು ಕಾಲಾ ನಮಕ್ ಈಗ ಕುಕ್ಕರ್ ಜಾರು ಮುಚ್ಚಿಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಇನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದ್ಸರಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಇದನ್ನು ತೆಗಿತಾ ಇದ್ದೀನಿ ನಮಗೆ ಎಷ್ಟು ಖಾರ ಉಪ್ಪು ಹುಳಿ ಬೇಕೋ ಆ ರೀತಿ ನಾವು ಹಾಕ್ಕೋಬೋದು ನೀರು ಸೇರಿಸ್ಕೊಂಡು ಇದನ್ನು 10 ಜನಕ್ಕೆ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಜ್ಯೂಸು ಮಾವಿನಕಾಯಿ ಪನ್ನ ರೆಡಿ ಆಗೋಗಿದೆ ಈಗ ಇದನ್ನು ಸರ್ವಿಂಗ್ ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಜ್ಯೂಸು ರೆಡಿ ಆಗಿಬಿಟ್ಟಿದೆ ಮಾವಿನಕಾಯಿ ಪನ್ನ ರೆಡಿ